ವಿದ್ಯಾರ್ಥಿಗಳೇ, ಏಳನೇ ತರಗತಿ ಇಟ್ಟಿರುವಂಥ ಏಳನೇ ತರಗತಿಯಲ್ಲಿ ಇಟ್ಟಿರುವಂಥ ಗದ್ಯಪಾಠ ಪೂರಕ ಪಾಠಗಳು ಮೊದಲನೇ ಗದ್ಯಪಾಠವನ್ನು ನಾವು ಮೊದಲನೇ ಗದ್ಯಪಾಠವನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ತರಗತಿ ನಾನು ಈ ಗದ್ಯಪಾಠವನ್ನು ಮೊದಲಿಗೆ ಓದ್ತಾ ಹೋಗ್ತೀನಿ, ಎಲ್ಲರೂ ಕುಳಿತುಕೊಂಡು ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಗದ್ಯಪಾಠ ಒಂದು, ಬಸವಣ್ಣನವರ ಜೀವನ ದರ್ಶನ. ಗದ್ಯಪಾಠವನ್ನು ಬರೆದಿರು ಡಿ ಎಲ್ ಬಸವರಾಜು. ಕೃತಿಕಾರ ಪರಿಚಯ ಓದ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಡಿ ಎಲ್ ಬಸವರಾಜರವರು 1919ರಲ್ಲಿ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮದಲ್ಲಿ ಜನಿಸಿದರು. ಇವರು ವೃತ್ತಿಯಿಂದ ಪ್ರಾಧ್ಯಾಪಕರು. ಶಿವದಾಸ ಗೀತಾ, ಬಸವಣ್ಣನವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮ್ಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾಠವನ್ನು ಡಿ ಎಲ್ ಬಸವರಾಜು ಅವರು ಸಂಪಾದಿಸಿ ಬಸವಣ್ಣನವರ ವಚನಗಳ ಕೃತಿಯ ಪೀಠಿಕೆಯಿಂದ ಆಯ್ದ ಭಾಗವಾಗಿದೆ. ಡಿ ಎಲ್ ಬಸವರಾಜವರು ಜನನ 1919, ಸ್ಥಳ ಕೋಲಾರ ಜಿಲ್ಲೆಯ ಎಡಗೂರು ಗ್ರಾಮ. ವೃತ್ತಿಯಲ್ಲಿ ಪ್ರಾಧ್ಯಾಪಕರು. ಇವರು ಬರೆದಿರುವಂಥ ಕೃತಿಗಳು ಶಿವದಾಸ ಗೀತಾಂಜಲಿ, ಬಸವಣ್ಣನವರ ವಚನಗಳು, ಭಾಸನ ಭಾರತ ರೂಪಕ, ಅಲ್ಲಮ್ಮನ ವಚನಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಬಸವ ಪುರಸ್ಕಾರ ಬಂದಿದೆ, ರಾಜ್ಯೋತ್ಸವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಪೂರಕ ಪಾಠಗಳು ಮೊದಲನೇ ಗದ್ಯಪಾಠ, ಒಂದನೇ ಗದ್ಯಪಾಠ ಬಸವಣ್ಣನವರ ಜೀವನ ದರ್ಶನ. ಡಿ ಎಲ್ ಬಸವರಾಜ್ ಗದ್ಯಪಾಠವನ್ನು ಓದ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಕೇಳ್ತಾ ಹೋಗಿ. ಶರಣ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ಅವರ ಜೀವನವೊಂದು ಅಮರ ಜ್ಯೋತಿ. ಅವರ ದಿವ್ಯ ಪ್ರತಿಭೆಗಳಲ್ಲಿ ಹಲವಾರು ಶತಮಾನಗಳ ಕೋಟ್ಯಾಂತರ ಮುಮುಕ್ಷುಗಳು ಸನ್ಮಾರ್ಗವನ್ನು ಕಂಡುಕೊಂಡು ಕೃತಾರ್ಥರಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಆ ಜೀವ ಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ. ಬಾಗೇವಾಡಿಯ ವಾದಿರಾಜನೆಂಬ ಸದ್ವಿಪ್ರನ ಧರ್ಮಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನಲ್ಲಿ ಮುತ್ತು, ಕೊಳದಲ್ಲಿ ಕಮಲವು, ಕೇದಿಗೆಯಲ್ಲಿ ಪರಿಮಳವು ಹುಟ್ಟುವಂತೆ ಶಿವನ ಶಿಶುವಾಗಿ ಜನಿಸಿದರು. ಆ ಬಸವ ಶಿಶು ಮುಹೂರ್ತವೇ ಗಂಡು ರೂಪದಂತೆ ಇತ್ತು. ಆ ಮಗು ಹೆತ್ತವರಿಗೆ ಮುದ್ದಾಗಿ, ಎತ್ತಿಕೊಂಡವರಿಗೆ ಸುಖದ ಸಂಪತ್ತಾಗಿ ಬೆಳೆಯಿತು. 7-8 ವಯಸ್ಸಿನಲ್ಲಿ ಉಪನಯನವಾಯಿತು. ಉಪನಯನವಾದ 2 ವರ್ಷಗಳಲ್ಲಿ ಬಸವಣ್ಣರ ತಂದೆ ತಾಯಿಗಳಿಬ್ಬರು ಸತ್ತು ಹೋದರು. ತಬ್ಬಲಿಯದ ಬಸವಣ್ಣನವರು 6 ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿಯ ರಕ್ಷಣೆಯಲ್ಲಿದ್ದರು. ಅವರು 16 ವರ್ಷದ ಹರೆಯದಲ್ಲಿ ತಮ್ಮ ಯೌವನವು ಶಿವಪೂಜೆಯಲ್ಲಿ ಸೇವೆಯಬೇಕೆಂದು, ಆದರೆ ಶಿವಭಕ್ತಿಯು ಕರ್ಮವು ಎಂದು ಒಂದಾಗಿರೋದೆಂದು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸಿಟ್ಟು ಓತಿನ ಗಂಟಲನ್ನು ಬಿಗಿಯುತ್ತಿದ್ದ ಮೌಂಜಿಯನ್ನು ಹೊರೆದು ಬಿಸಿಟ್ಟು ನವೇದ ಕೂದಲನ್ನು ತೆಗೆದಿಟ್ಟು ದಿವ್ಯ ವಸ್ತ್ರವನ್ನು ಒದ್ದು ಮನೆಯ ನೆಳಲನ್ನು ನೆನೆಯದೆ, ಐಶ್ವರ್ಯವನ್ನು ಲೆಕ್ಕಿಸದೆ, ವೃತ್ತಿಯಲ್ಲಿ ವಿಚಾರಿಸದೆ, ಬಂಧು ಬಳಗವನ್ನು ಬಗೆಯದೆ, ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟರು. ಪೂರ್ವ ದಿಕ್ಕಿಗೆ ನಡೆದು ಸ್ವಲ್ಪ ದೂರದಲ್ಲೇ ಇದ್ದ ಮಲಪ್ರಹರಿ ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮೇಶ್ವರನಿರುವ ಕಪ್ಪಡೆಯ ಸಂಗಮವನ್ನು ತಲುಪುವರು. ಅಣ್ಣನವರು ಚಿಂತನ ಮಾಡುತ್ತಾ ಕುಳಿತಿರಲು ಕೂಡಲ ಸಂಗಮದ ಸ್ಥಾನಪತಿಗಳಾದ ಈಶನ ಗುರುಗಳು ಬಂದು ಆ ಬಸವಣ್ಣನವರ ಯೋಗ ನಿದ್ರಾ ಮುದ್ರಿತ ಅರ್ಧ ನಿರ್ಮಿಳಿತ ನಯನಗಳನ್ನು ಕಂಡು ಕಾರಣಿಕನಾಗಿರಬೇಕೆಂದು ನಿಶ್ಚಯಿಸಿ ಬಳಿ ಸಾರಿ, ಅಯ್ಯ ನೀನೆಲ್ಲಿಗೂ ಹೋಗಬೇಡ, ಏನನ್ನೂ ಚಿಂತಿಸಬೇಡ, ಸಂಗಮೇಶ್ವರನಿಗೆ ಹೊಸವುಗಳನ್ನು ತಿಳಿ ಹೆಗ್ಗಣವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎನ್ನುವರು. ಆ ಮಾತಿಗೆ ಬಸವಣ್ಣನವರು ಒಪ್ಪಿ ಶ್ರೀಕೂಡಲ ಸಂಗಮೇಶ್ವರ ಪಾದ ಕಮಲದಲ್ಲಿ ತುಂಬಿಯಾಗಿದ್ದರು. ಕಪ್ಪಡಿ ಸಂಗಮದಲ್ಲಿಯೇ ಸಂಗಮೇಶ್ವರನ ಪಾದ ಸೇವೆ ಮಾಡಿಕೊಂಡಿರುವ ಆಶೆ ಬಸವಣ್ಣನವರಿಗೆ. ಆದರೆ ಇರಗೊಂಡ ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಮತ್ತೆ ಮತ್ತೆ ಒತ್ತಾಯ ಮಾಡಿದಂತೆ ಭಾಸವಾಯಿತು. ಬಸವಣ್ಣನವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು ಅಗಲಿ ಸಂಗನು ನನಗಂತೂ ಪೂಜಿಸಿಕೊಂಡಿರಲು ಅವಕಾಶ ಕೊಡುತ್ತಿಲ್ಲ, ಮಂಗಳವಾಡಕ್ಕೆ ಹೋಗೆಂದು ಸದಾ ನನ್ನನ್ನು ಬಿಡಿಸುತ್ತಿರುವನು. ಅವನ ಮಾತಿನ ಪ್ರಕಾರ ಹೋಗಿ ನೋಡುತ್ತೇನೆ. ಹೋಗಿದ್ದರೂ ಅಪರಿಚಿತ ದೇಶವೆಂದು ಹೆದರಬೇಕಾಗಿಲ್ಲ, ಅಕ್ಷರಜ್ಞಾನವಿದೆ. ಅದನ್ನೇ ಮಾರಿ ಬಂದ ಹಣದಿಂದ ಶಿವಭಕ್ತರಿಗೆ ಸೇವೆ ಸಲ್ಲಿಸುವೆನು, ಪ್ರಸಾದವನ್ನು ಪಡೆಯುವೆನು ಎಂದು ನಿರ್ಧರಿಸಿದನು. ಬಸವಣ್ಣನವರಿಗೆ ಸಂಗನ ಕರ್ಣವೇ ಬೆಂಬಲವಾಯಿತು, ಸಂಗನ ಧ್ಯಾನವೇ ಸಂಗಡವಾಯಿತು.
ಸಂಗನಾಡಿದ ಮಾತುಗಳನ್ನೇ ಮತ್ತೆ ಮತ್ತೆ ಮನದೊಳಗೆ ನೆನೆಯುತ್ತಾ ಆಡಿ ನಡೆದ ಆಯಾಸವನ್ನು ಮರೆತು ಮಂಗಳವಾಡವನ್ನು ತಲುಪಿ ಬಿಜ್ಜಳನ ಅರಮನೆಯ ಕಡೆ ನಡೆದು ಶರಣಶಾಲೆಗೆ ಬಂದು ಕುಳಿತಿದ್ದರು. ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧನದ ವಿವರವನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧ ದಂಡಾಧಿಪನು ಕರ್ಣಿಕರ ತಪ್ಪು ಲೆಕ್ಕದಿಂದ ಮೋಸವಾಗುತ್ತಿದ್ದನ್ನು ಬಸವಣ್ಣನವರು ಗಮನಿಸಿ ಮಧ್ಯಪ್ರವೇಶಿಸಿ ಸರಿಯಾದ ಲೆಕ್ಕವನ್ನು ತೋರಿಸಿ ಆಗುತ್ತಿದ್ದ ಅಪಾರ ನಷ್ಟದಿಂದಲೂ ಸಂಭವಿಸುತ್ತಿದ್ದ ರಾಜ ಗ್ರಹದಿಂದಲೂ ಸಿದ್ಧ ದಂಡಾಧಿಪನು ಪಾರು ಮಾಡುವರು ಗಣಿತಶಾಸ್ತ್ರದಲ್ಲಿ ಅಸದೃಶ್ಯ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನವರ ಮೇಲೆ ಸಿದ್ಧ ದಂಡಾಧಿಪನೇ ಮಮತೆ ಬಂದು ಅವರನ್ನು ಕರೆತಂದು ರಾಜನಿಗೆ ಕಣಿಸಿ ಭಂಡಾರಕ್ಕೆ ಮರಿಭಂಡಾರಿಯನ್ನಾಗಿ ನೇಮಿಸಿಕೊಳ್ಳುವನು. ವರ್ಷಕ್ಕೆ 101 ನಿಗದಿಯಾಯಿತು. ಕಾಲ ಗತಿಸಿತು. ಸಿದ್ಧ ದಂಡನಾಯಕನು ಕಾಯಿಲೆ ಬಿದ್ದು ಕೈಲಾಸವಾಸಿಯಾದನು. ಬಸವಣ್ಣವರು ಸಿದ್ಧ ದಂಡನಾಯಕನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ನಿರ್ವೇಗದಿಂದ ಬಂದು ಬಿಜ್ಜಳನನ್ನು ಕಂಡು ಸಿದ್ಧ ದಂಡಾಧಿಪನು ಗಂಡು ಮಕ್ಕಳಿಲ್ಲದೆ ಕಾಲಾದೀನಾದ ನನಗೀಗ ಏನು ತೋಚದಾಗದೆ ಬುದ್ಧಿಗೊಡಬೇಕು ಎಂದು ಕೇಳಿಕೊಂಡನು. ಆಗ ಬಿಜ್ಜಳನು ಆತನ ಅಳು ಕುದುರೆ ಸಮಸ್ತ ಮಿತ್ತವು ನಿನ್ನದೇ. ನಿನ್ನ ಬರುವಿಕೆಯಿಂದ ನನ್ನ ಭಂಡಾರವು ಹೆಚ್ಚಿತು. ಇನ್ನು ಮೇಲೆ ನನ್ನ ದೇಶಕ್ಕೂ ಕೋಶಕ್ಕೂ ನೀನೇ ಅಧಿಕಾರಿ ಎಂದು ಬಸವಣ್ಣರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಟ್ಟು ಇನ್ನೊಂದನ್ನು ಬಾಳೆಂದು ಅರಸಿಕೊಟ್ಟನು. ಅವರನ್ನು ಕಟಕ ಮುಕುಟಗಳಿಂದ ಸಿಂಗರಿಸಿ ಪಟ್ಟದಾನೆಯ ಮೇಲೆ ಕುಳ್ಳರಿಸಿ ಶ್ವೇತಚಕ್ರವನ್ನು ಹಿಡಿಸಿ ಪುರದ ಕೇರಿಗಳೊಳಗೆ ಮೆರೆಸಿದನು. ಅಂದಿನಿಂದ ಬಸವಣ್ಣನವರು ಬಸವದಂಡನಾಥ ಭಂಡಾರಿ ಬಸವ ಎನಿಸಿದರು. ಬಸವಣ್ಣರ ವಚನಗಳಲ್ಲಿ ಭಾವತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಆದ್ದರಿಂದ ಪ್ರಸಿದ್ಧವೂ ಆಗಿದೆ. ಆ ಅನರ್ಘ್ಯ ಗುಣಗಳ ಶಶಾಂತವು ಸಿದ್ಧರಾಮ, ಅಕ್ಕಮ್ಮದೇವಿ ಮುಂತಾದ ಕೆಲವರ ವಚನಗಳಿರುವುದರಿಂದಲೇ ಅವು ಉತ್ತಮ ಭಾವಗೀತೆ ಎನಿಸಿಕೊಂಡಿವೆ. ಅಂಬಿಗರ ಚೌಡಯ್ಯನ ವಚನದಲ್ಲಿ ವಿಡಂಬನೆ ಇರಬಹುದು. ನಗೆಯ ಮಾರಿತಂದೆಯ ವಚನಗಳಲ್ಲಿ ಹೊಗೆಯಾಡುವ ನಗೆ ಇರಬಹುದು. ಪ್ರಭುದೇವರ ವಚನಗಳಲ್ಲಿ ದರ್ಶನ ಶುದ್ಧಿ ಇರಬಹುದು. ಚನ್ನಬಸವಣ್ಣರ ವಚನಗಳಲ್ಲಿ ವಿಚಾರಧಾರೆ ಇರಬಹುದು. ಅಕ್ಕನ ವಚನದಲ್ಲಿ ಮಧುರ ಭಾವವಿರಬಹುದು. ಮಿಕ್ಕ ವಚನಕಾರರಲ್ಲಿ ಅವರವರ ಅನುಭವಗಳ ಭಾವವ್ಯಕ್ತಿ ಇರಬಹುದು. ಆದರೆ ಬಸವಣ್ಣನೊಬ್ಬರ ವಚನಗಳಲ್ಲಿ ಎಲ್ಲವೂ ಇದ್ದು ಮೇಲೆ ಶಿವರಸಕ್ಕೆ ಪೋಷಕವಾಗಿ ಶಕ್ತಿದಾಯಕವಾಗಿ ಮಿಕ್ಕೆಲ್ಲ ರಸಗಳ ಲೀಲೆಯೂ ನಡೆದಿರುವುದು ಸಾಮಾಜಿಕ ಮತ್ತು ಮತೀಯ ಸಂಕುಚಿತ ಗಣನೆಯ ದುಷ್ಪರಿಣಾಮವಾಗಿ ಮಾನವ ಕುಲದಲ್ಲಿ ತಲೆದೋರುವ ಮೇಲುಕೀಳೆಂಬ ವಿಂಗಡಣೆಯನ್ನು ಬಸವಣ್ಣನವರು ಮಾನ್ಯ ಮಾಡಲಿಲ್ಲ. ಪ್ರಾಂತ ಪ್ರದೇಶವಾಗಲಿ, ವಿದ್ಯೆ ಪದವಿಯಾಗಲಿ, ದನ ಧಾನ್ಯಗಳಾಗಲಿ, ಕೊನೆಯ ಪ್ರಕೃತಿ ಸಿದ್ಧವಾದ ಹೆಣ್ಣುಗಂಡೆಂಬ ಭೇದವಾಗಲಿ, ಮಾನವರನ್ನು ವಿಭಜಿಸಿ ಚಿನ್ನ ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ. ಅದಕ್ಕೆ ಬದಲಾಗಿ ಜನರಲ್ಲಿ ಒಗ್ಗಟ್ಟನ್ನು, ಒಡನಾಡವನ್ನು ಇವನ್ನು ಅಭಿವೃದ್ಧಿಗೊಳಿಸುವಂತಹ ಧರ್ಮವನ್ನು ಬೋಧಿಸಿದರು. ಈ ಕಾರಣದಿಂದಲೇ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ, ದಯೆ, ನಿಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ, ಒಟ್ಟಿನಲ್ಲಿ ಮನುಕುಲವೆಲ್ಲ ಒಂದೆಂಬ ಭಾವದಿಂದ ಪರಸ್ಪರ ಹಿತಾಭಿವೃದ್ಧಿಗಾಗಿ ಬಾಳಬೇಕೆಂಬುದೇ ಅವರ ದರ್ಶನಾನುಸಾರ. ಬಸವಣ್ಣನ ಜೀವನ ಚರಿತ್ರೆ ಹೇಗಿತ್ತು ಅನ್ನೋ ದರ್ಶನ ಅನ್ನೋದು ಈ ಪಾಠದಲ್ಲಿ ನಾವು ನೋಡ್ತಾ ಹೋಗೋಣ. ಶರಣ ಪಂಥದಲ್ಲಿ ಪ್ರಮುಖರೆಂದರೆ, ಶರಣ ಅಂದರೆ ಲಿಂಗಾಯತ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ಅವರ ಜೀವನವೊಂದು ಅಮರ ಜ್ಯೋತಿ ರೀತಿತ್ತು. ಅವರು ದಿವ್ಯ ಪ್ರತಿಭೆಯಲ್ಲಿ ಹಲವಾರು ಶತಮಾನಗಳು ಕೋಟ್ಯಾಂತರ ಮುಮ್ಮುಕ್ಷುಗಳು ಸನ್ಮಾರ್ಗವನ್ನು ಕಂಡುಕೊಂಡು ಅಂದರೆ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜೀವಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ, ಅವರು ಒಬ್ಬ ಜ್ಯೋತಿ ರೀತಿಯಲ್ಲಿ ಬದುಕಿ ಬಾಳಿದ್ದಾರೆ. ಬಾಗೇವಾಡಿ ಮಾದಿರಸನೆಂಬ ಸುಪ್ರಸಿದ್ಧನ ಧರ್ಮಪತಿ ಮಾದಾಂಬಿ ಕರ್ಮದಲ್ಲಿ ತಂದೆ ಹೆಸರು ಮಾದಿರಾಜ, ಇವರು ಬಾಗೇವಾಡಿ ಜನಿಸ್ತಾರೆ. ತಾಯಿ ಹೆಸರು ಮಾದಾಂಬಿ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನ ಮುತ್ತಾಗಿ ಕೊರಳದ ಕಮಲವು ಕೇದಿಗೆ ಪರಿಮಳ ಹುಟ್ಟುವಂತೆ ಶಿವನ ಶಿಶುವಾಗಿ ಜನಿಸ್ತಾರೆ. ಆ ಬಸವ ಶಿಶು ಮುಹೂರ್ತವೇ ಗಂಡು ರೂಪವಾದಂತೆ ಇತ್ತು. ಗಂಡು ಮಗು ಹುಟ್ಟುತ್ತಾರೆ. ಆ ಮಗು ಎತ್ತವರಿಗೆ ಮುದ್ದಾಗಿ ತುಂಬ ಮುದ್ದಾಗಿರ್ತಾನೆ. ಎತ್ತಿಕೊಂಡವರಿಗೆ ಸುಖದ ಸಂಪತ್ತಾಗಿ ಬೆಳೆಯಿತು. ಸುಖ ಸಂಪತ್ತು ನೀಡುವಂಥ ವ್ಯಕ್ತಿಯಾಗಿರ್ತಾನೆ. 7-8 ವಯಸ್ಸಿನಲ್ಲಿ ಉಪನಯವಾಯಿತು.
ಏಳೆಂಟು ವಯಸ್ಸಿನಲ್ಲಿ ಉಪನಯನವಾಯಿತು. ಅಂದರೆ ಅವರು ಏಳೆಂಟು ವಯಸ್ಸಿನಲ್ಲಿ ಒಂದು ರೀತಿ ವಿದ್ಯಾಭ್ಯಾಸವನ್ನು ಕಲಿಯುತ್ತಾರೆ. ಉಪನಯವಾದ 2 ವರ್ಷಗಳಲ್ಲಿ ಬಸವಣ್ಣವರು ತಂದೆ ತಾಯಿಗಳಿಬ್ಬರು ಸತ್ತು ಹೋದರು. ಎಂಟು ವರ್ಷದಲ್ಲಿ ತಂದೆ ತಾಯಿ ಇಬ್ಬರು ಸತ್ತು ಹೋಗ್ತಾರೆ. ತಬ್ಬಲಿಯಾದ ಬಸವಣ್ಣನವರು 6 ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿ ಜೊತೆಯಲ್ಲಿರ್ತಾರೆ, ರಕ್ಷಣೆಯಲ್ಲಿರ್ತಾರೆ. ಅವರು 16 ವರ್ಷ ಹಿರಿಯದಲ್ಲಿ ತಮ್ಮ ಯೌವನವನ್ನು ಶಿವಪೂಜೆಯಲ್ಲಿ ಸವಿಯಬೇಕೆಂದು 16 ವರ್ಷ ಏನು ಮಾಡ್ತಾರೆ, ಯೌವನದಲ್ಲಿ ಶಿವಪೂಜೆಯಲ್ಲಿ ಕಳೀತಾ ಬರ್ತಾರೆ. ಆದರೆ ಶಿವಭಕ್ತಿ ಕರ್ಮವು ಒಂದು ಎಂದು ಒಂದಾಗದಿರು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸಿಟು. ಹಾಗೇನು ಮಾಡ್ತಾರೆ, ಪರಮ ವೈರಾಗ್ಯ ಮೂರ್ತಿಯಾಗಿ ಇರ್ತಾರೆ, ಕರ್ಮಲತೆ ಇರುತ್ತೆ, ಜನಿವಾರವನ್ನು ಬಿಸಾಕ್ತಾರೆ. ಓತಿನ ಗಂಟಲನ್ನು ಬಿಗಿಯಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು ನವ್ಯದ ಕೂದಲನ್ನು ತೆಗೆದು ದಿವ್ಯಾಸನ ಒದ್ದು ಮನೆಯ ನೆಲವನ್ನು ಬಿಟ್ಟು ಐಶ್ವರ್ಯವನ್ನು ಲೆಕ್ಕಿಸದೆ ವೃತ್ತಿಯನ್ನು ವಿಚಾರಿಸದೆ ವೃತ್ತಿ ಬೇಕು ಅನ್ನೋದನ್ನು ಬಿಟ್ಟುಬಿಟ್ಟು ಬಂಧು ಬಳಗವನ್ನೆಲ್ಲ ಬಿಟ್ಟು ಊರಿನವನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಇಲ್ಲಿ ಹೊರಡ್ತಾರೆ. ಪೂರ್ವ ದಿಕ್ಕಿನಲ್ಲಿದ್ದಂಥ ಮಲಪ್ರಖರಿ ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮೇಶ್ವರನು ಕಪ್ಪಡಿ ಸಂಗಮದ ಹತ್ರ ಬರ್ತಾರೆ. ಅಣ್ಣನವರು ಚಿಂತನೆ ಮಾಡುತ್ತಾ ಕುಳಿತಿರಲು ಕೂಡಲ ಸಂಗಮ ಸ್ಥಾನಪತಿಗಳಾದ ಈಶಾನ ಗುರುಗಳು ಬಂದು ಈ ಬಸವಣ್ಣನ ಯೋಗ ನಿದ್ರಾಮೋದಿತ ಅರ್ಧ ನಿರ್ಮಿತ ನಯನಗಳನ್ನು ಕಂಡು ಕರ್ಣಿಕರೆಂಬು ನಿಶ್ಚಯಿಸ್ತಾರೆ. ಬಳಿ ಸಾರಿ ಅಯ್ಯ ನೀನೆಲ್ಲಿಯೂ ಹೋಗಬೇಡ, ಏನನ್ನು ಚಿಂತಿಸಬೇಡ, ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಿಳುವಣಿಗೆಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕವಾಗಿ ಸುಖವಾಗಿರು ಎನ್ನುವರು ಈ ಮಾತಿಗೆ ಬಸವಣ್ಣರು ಒಪ್ಪಿಕೊಳ್ತಾರೆ. ಕೂಡಲ ಸಂಗಮೇಶ್ವರ ಪಾದಕಮಲದಲ್ಲಿ ತುಂಬಿಯಾಗಿದ್ದಾರೆ. ಕಪ್ಪಡಿ ಸಂಗಮದಲ್ಲಿಯೇ ಸಂಗಮೇಶ್ವರ ಪಾದ ಸೇವೆ ಮಾಡಿಕೊಂಡು ಇರ್ತಾರೆ. ಆಶೆ ಬಸವಣ್ಣನಿಗಿರುತ್ತೆ. ಆದರೆ ಇರಗೊಂಡ ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಇರಗೋಡ ಸಂಗಮೇಶ್ವರ ಸಿಗ್ತಾರೆ, ಮಂಗಳವಾಡಕ್ಕೆ ಹೋಗುವಂತ ಸೂಚಿಸ್ತಾರೆ, ಒತ್ತಾಯ ಮಾಡಿದರೆಂದು ಭಾಸವಾಯಿತು. ಬಸವಣ್ಣರು ಹೋಗಲಾರದೆ ಅಲ್ಲಿಗೆ ಹೋಗದೇ ಏನು ಮಾಡ್ತಾರೆ, ವಿರಹ ವೇದನೆಯಿಂದ ನೊಂದು ಅಗಲಿ ಸಂಗನ ನನಗಂತೂ ಪೂಜೆ ಕೊಡಲು ಅವಕಾಶ ಕೊಡುತ್ತಿಲ್ಲ, ಮಂಗಳವಾಡಕ್ಕೆ ಹೋಗೆಂದು ಸದಾ ನನ್ನನ್ನು ಪೀಡಿಸ್ತಿರುವರು, ಅವರ ಮಾತಿನ ಪ್ರಕಾರ ನಾನು ಹೋಗುತ್ತೇನೆ ಅಂದ್ಬಿಟ್ಟು ಅಲ್ಲಿ ಬರ್ತಾರೆ. ಹೋಗಿದ್ದರೂ ಅಪರಿತ ದೇಶವೆಂದು ಹೆದರಬೇಕಾಗಿಲ್ಲ, ಅಕ್ಷರ ಜ್ಞಾನವಿದೆ ಅಂದ್ಬಿಟ್ಟು ಭಾವಿಸ್ಕೊಳ್ತಾರೆ. ಅದನ್ನೇ ಮಾರಿ ಬಂದ ಹಣದಿಂದ ಶಿವಭಕ್ತರಿಗೆ ಸೇವೆ ಸಲ್ಲಿಸುವೆನು, ಅಕ್ಷರ ಜ್ಞಾನ ಇದೆ, ನಾನು ಈ ವಚನಗಳನ್ನು ಬರೆದು ನನ್ನ ಜೀವನ ಮಾಡ್ಬೋದು ಅಂತ ಅಲ್ಲಿ ಬರ್ತಾರೆ. ಮಂಗಳವಾಡಕ್ಕೆ ಬಂದು ಪ್ರಸನ್ನ ಪಡೆಯುವೆನೆಂದು ನಿರ್ಧರಿಸ್ತಾರೆ. ಬಸವಣ್ಣನಿಗೆ ಸಂಗನ ಕರುಣವೇ ಬೆಂಬಲವಾಯಿತು, ಕರುಣೆ ಕೊಡ್ತಾನೆ ಅಲ್ಲಿ ಬೆಂಬಲ ಆಗುತ್ತೆ, ಸಂಗನ ಧ್ಯಾನವೇ ಅವರಿಗೆ ಸಂಗಡವಾಗುತ್ತೆ. ಸಂಗನ ಆಡಿದ ಮಾತುಗಳೇ ಮತ್ತೆ ಮತ್ತೆ ಮನದೊಳಗೆ ನೆನೆಸ್ಕೊಳ್ತಾರೆ. ನಡೆದ ಆಯಾಸವನ್ನು ಮರೆತು ಮಂಗಳವಾಡವನ್ನು ತಲುಪಿಸಿ ಬಿಜ್ಜಳನ ಅರಮನೆ ಕಡೆ ಬರ್ತಾರೆ. ಕರ್ಣಶಾಲೆಗೆ ಬಂದು ಕುಳಿತುಕೊಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧಾನಿಯ ವಿವರವನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧ ದಂಡಾಧಿಪನು ಕರ್ಣಿಕರ ತಪ್ಪು ಲೆಕ್ಕದಿಂದ ಮೋಸ ಹೋಗುತ್ತಿದ್ದನ್ನು ಬಸವಣ್ಣರು ಗಮನಿಸ್ತಾರೆ. ಮಧ್ಯಪ್ರವೇಶಿ ಸರಿಯಾದ ಲೆಕ್ಕವನ್ನು ತೋರಿಸಿ ಆಗುತ್ತಿದ್ದ ಅಪಾರ ನಷ್ಟ ಅಲ್ಲಿ ಮಧ್ಯಪ್ರವೇಶ ಮಾಡಿ ಆಗ್ತಿದ್ದ ಅಪಾರ ನಷ್ಟವನ್ನು ತೋರಿಸ್ತಾರೆ. ಸಂಭವಿಸುತ್ತಿದ್ದ ರಾಜಾಗ್ರಹದಿಂದ ಸಿದ್ಧ ದಂಡಾಧಿಪನು ಪಾರ ಮಾಡಲು ಗಣಿತಶಾಸ್ತ್ರದಲ್ಲಿ ಏನು ಮಾಡ್ತಾರೆ, ಅಸದೃಶ್ಯ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನ ಮೇಲೆ ಸಿದ್ಧ ದಂಡಾಧಿಪನಿಗೆ ಮಮತೆ ಬರುತ್ತೆ. ಅವರನ್ನು ಕರೆತಂದು ರಾಜನಿಗೆ ಕರುಣಿಸಿ ಭಂಡಾರಕ್ಕೆ ಮರಿಭಂಡಾರಿಯನ್ನು ಹಿಮ್ಮಿಸಿಕೊಳ್ಳುವುದು ವರ್ಷಕ್ಕೆ 101 ನಿಗದಿಯನ್ನು ಮಾಡ್ತಾರೆ. ಕಾಲ ಗತಿಸುತ್ತೆ. ಸಿದ್ಧದಂಡನಾಯಕನು ಕಾಯಿಲೆ ಬಿದ್ದು ಕೈಲಾಸಿ ವಾಸಿಯಾಗ್ತಾನೆ. ಬಸವಣ್ಣನವರೇ ನೋಡಿದ ಸಿದ್ಧದಂಡನಾಯಕನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ನಿರ್ವೇಗದಿಂದ ಬಂದು ಬಿಜ್ಜಳನ್ನು ಕಂಡು ಸಿದ್ಧದಂಡನಾಯಕನು ಗಂಡು ಮಕ್ಕಳಿಲ್ಲದೆ ಕಾಲದಿನ್ನಾದ ನನಗೀಗ ಏನು ತೋಚದಾಗಿದೆ, ಬುದ್ಧಿಗೂಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಬಿಜ್ಜಳನ ಏನು ಮಾಡಿದ ಕಲ್ಯಾಣ ಸಂಸ್ಥಾನ ರಾಜನಾಗಿರ್ತಾನೆ ಆ ಬಿಜ್ಜಳ. ಅಲ್ಲಿ ಬಂದು ಆತನ 7 ಕುದುರೆ ಸಮಸ್ತ ಮಿತ್ತವು ನಿನ್ನದೇ, ನಿನ್ನ ಬರುವಿಕೆಯಿಂದ ನನ್ನ ಭಂಡಾರ ಹೆಚ್ಚಿತು, ನೀನು ಬಂದರೆ ನನ್ನ ಈ ಸಂಸ್ಥಾನದಲ್ಲಿ ಆದಾಯ ಹೆಚ್ಚುತ್ತೆ, ಇನ್ನು ಮೇಲೆ ನೀನು ನನ್ನ ದೇಶಕ್ಕೂ ಕೋಶಕ್ಕೂ ನೀನು ಅಧಿಕಾರಿ ಅಂತ ಹೇಳ್ತಾರೆ. ಆ ಬಸವಣ್ಣರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಡ್ತಾರೆ, ಇನ್ನೊಂದು ಬಾಳೆಂದು ಹರಿಸಿಕೊಟ್ಟರು. ಅವನು ಕಮಟ ಮುಟಗಳಿಂದ ಸಿಂಗರಿಸಿ ಪಟ್ಟದಾನೆಯ ಮೇಲೆ ಕುಳಿತು ಶ್ವೇತ ಚಕ್ರವನ್ನು ಹಿಡಿದು ಪುರದ ಕಿರೀಟವನ್ನು ಮೆರೆಸುತ್ತಾರೆ. ಅಂದಿನ ಬಸವಣ್ಣನೇನಂತಾರೆ, ಬಸವ ದಂಡನಾಥ ಭಂಡಾರಿ ಬಸವ ಅಂದ್ಬಿಟ್ಟು ಹೆಸರನ್ನು ಪಡ್ಕೊಳ್ತಾರೆ. ಬಸವಣ್ಣರ ವಚನದ ಭಾವತೀವ್ರತೆ ಇರುತ್ತೆ, ಏಕಾಗ್ರತೆ ಇರುತ್ತೆ ಮತ್ತು ಆತ್ಮೀಯತೆ ಪ್ರಶಂಸೆಯೂ ಆಗಿರುತ್ತೆ.
ಪ್ರಸಿದ್ಧವು ಕಂಡುಬರುತ್ತೆ. ಈ ಅನರ್ಹ ಗುಣಗಳ ಶಶಾಂತವು ಸಿದ್ಧರಾಮ ಅಕ್ಕಮ್ಮ ದೇವಿ ಮುಂತಾದ ವಚನಗಳಲ್ಲಿ ಇರುವಂತೆ ಇವರಲ್ಲಿ ಒಂದು ಹಲವಾರು ರೀತಿಯ ವಚನಗಳು ಕಂಡುಬರುತ್ತೆ. ಅವು ಉತ್ತಮ ಭಾವಗೀತೆಗಳು ಅನಿಸ್ಕೊಂಡಿರುತ್ತವೆ. ಅಂಬಿಗರ ಚೌಡಯ್ಯ ವಚನದಲ್ಲಿ ವಿಡಂಬನೆ ಕಾಣ್ಬೋದು. ನಗೆಯ ಮಾರಿತಂದೆಯ ವಚನಗಳಲ್ಲಿ ಉಗೆಯಾಡುವ ನಗೆ ಇರಬಹುದು. ಪ್ರಭುದೇವರ ವಚನದಲ್ಲಿ ದರ್ಶನವಿದ್ದಿರಬಹುದು. ಚನ್ನಬಸವನವರ ವಚನದಲ್ಲಿ ವಿಚಾರಧಾರೆ ಇರುವಂತೆ ಇರುತ್ತದೆ. ಅಕ್ಕನ ವಚನದಲ್ಲಿ ಮಧುರ ಭಾವ ಇರಬಹುದು ಕಂಡುಬರುತ್ತೆ. ಬಿಕ್ಕು ವಚನಗಳಲ್ಲಿ ಅವರ ಅನುಭವ ಕೂಡ ಅಭಿವ್ಯಕ್ತಿ ಗುಣ ಇರೋ ರೀತಿ ಇರುತ್ತೆ. ಆದರೆ ಬಸವಣ್ಣನೊಬ್ಬರ ವಚನದಲ್ಲಿ ಎಲ್ಲವೂ ಇದ್ದು ಮೇಲೆ ಭಕ್ತಿ ರಸಕ್ಕೆ ಪೋಷಕವಾಗಿ ಶಕ್ತಿಯಿಂದಾಗಿ ಮಿಕ್ಕೆಲ್ಲ ರಸಗಳ ಲೀಲೆಯೂ ನಡೆದಿರುವಂತೆ ಕಂಡುಬರುತ್ತದೆ. ಸಾಮಾಜಿಕ ಮತ್ತು ಮತೀಯ ಸಂಕುಚಿತತೆ ಗಣನೆಗೆ ದುಷ್ಪರಿಣಾಮವಾಗಿ ಮನುಕುಲದಲ್ಲಿ ತಲೆದೋರುವ ಮೀಲುಕೀಳು ವಿಂಗಡಣೆಯನ್ನು ಬಸವಣ್ಣರು ಮಾನ್ಯ ಮಾಡಲಿಲ್ಲ. ಪ್ರಾಂತ್ಯ ಆಗಲಿ ದೇಶವಾಗಲಿ ಪ್ರದೇಶವಾಗಲಿ ವಿದ್ಯೆ ಪದವಿಯಾಗಲಿ ಧನಧಾನ್ಯವಾಗಲಿ ಕೊನೆಗೆ ಪ್ರಸಿದ್ಧವಾದ ಹೆಣ್ಣು ಗಂಡೆಂಬ ಭೇದವಾಗಲಿ ಮಾನವನ ವಿಭಜಿಸಿ ಖಿನ್ನ ಭಿನ್ನ ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ. ಅದಕ್ಕೆ ಬದಲಾಗಿ ಜನರನ್ನು ಒಗ್ಗಟ್ಟನ್ನು ಒಡನಾಟವನ್ನು ಮೂಡಿಸ್ತಾರೆ. ಇದನ್ನು ಅಭಿವೃದ್ಧಿಗೊಳಿಸುವಂಥ ಧರ್ಮವನ್ನು ಬೋಧಿಸ್ತಾರೆ. ಈ ಕಾರಣದಿಂದಲೇ ಬಸವಣ್ಣನು ಬೋಧಿಸಿದ ಧರ್ಮ ಜೀವಾಳ ದಾನ ಇರುತ್ತೆ, ದಯೆ ಇರುತ್ತೆ, ನಿಡಂಬರ ಇರುತ್ತೆ, ವಿನಯ ಭಕ್ತಿ ದುಡಿಮೆ ನಿಷ್ಕಾಮ ಕರ್ಮ ಇರುತ್ತೆ, ಬಸವಣ್ಣ ಜೀವನ ಕಂಡುಬರುತ್ತದೆ. ಒಟ್ಟಿನಲ್ಲಿ ಮನುಕುಲವೆಲ್ಲ ಒಂದೇ ಎಂಬ ಭಾವದಿಂದ ಪರಸ್ಪರ ಹಿತ ಅಭಿವೃದ್ಧಿಯನ್ನು ಬಾಳಬೇಕೆಂಬುದು ಇವರ ದರ್ಶನಾನುಸಾರವಾಗಿರುತ್ತೆ. ಇದು ಬಸವಣ್ಣನವರು ಬರೆದಂಥ ಡಾಕ್ಟರ್ ಎಲ್ ಬಸವರಾಜ್ ಬರೆದಂಥ ಬಸವಣ್ಣರ ಜೀವನ ದರ್ಶನ ಪಾಠದ ಅಂಶಗಳು. ಇಲ್ಲಿಗೆ ಪಾಠವನ್ನು ಮುಗಿಸ್ತೀನಿ ವಿದ್ಯಾರ್ಥಿಗಳೇ.